सो हाय हेलो वेलकम बैक एल्लरिगू नमस्कार मुंदिन टापिक गे मुंदुवरियोण मुंदिन टापिक एनप्पा अंद्रे वुमेन्स पॉलिटिकल रिप्रेजेंटेशन लास्ट क्लास वर्गू नावु एनेनु डिस्कस माडिदीवि अंद्रे लास्ट क्लास अल्ली फस्ट नम्म चाप्टर्स न 3 पिल्लर्स नम्म चाप्टर नेम बंदु एनिदे जेंडर रिलीजन अंड कास्ट ई जेंडर मत्ते रिलीजन मत्ते कास्ट अंदु नम्म चाप्टर नल्ली 3 पिल्लर तर ओंदु स्तंभगळ तर अदरल्ली मोदलने स्तंभ जेंडर जेंडर न एज एन इश्यू नम्म ಕಂಟ್ರಿಯಲ್ಲಿ ಜೆಂಡರ್ ಯಾವ ಥರ ಇಶ್ಯೂಸ್ ಕ್ರಿಯೇಟ್ ಮಾಡುತ್ತೆ ಯಾವ ಥರ ಈ ಜೆಂಡರ್ ಅನ್ನೋದನ್ನು ನಮ್ಮ ಸಮಾಜ ಅದನ್ನು ಒಂದು ಇಶ್ಯೂ ಆಗಿ ಮಾಡಿಟ್ಟಿದೆ ಅನ್ನೋದ್ರ ಬಗ್ಗೆ ಫಸ್ಟ್ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಅದಾದಮೇಲೆ ಆ ಜೆಂಡರಲ್ಲಿ ಮೇನ್ ಡಿಸ್ಕ್ರಿಮಿನೇಟ್ ಆಗ್ತಿರೋಂಥದ್ರ ಮೇನ್ ಪ್ರಾಬ್ಲಮ್ಸ್ ಯಾರು ವುಮೆನ್ಸು ಸೊ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಡಿಸ್ಕಸ್ ಮಾಡಿದ್ವಿ ವುಮೆನ್ಸು ಯಾವ್ಯಾವ ಏರಿಯಾಸಲ್ಲಿ ಡಿಸ್ಕ್ರಿಮಿನೇಟ್ಗೆ ಒಳಗಾಗ್ತಿದ್ದಾರೆ ಎಲ್ಲೆಲ್ಲಿ ಅವ್ರಿಗೆ ತಾರತಮ್ಯ ನಡೀತಿದೆ ಎಲ್ಲೆಲ್ಲಿ ಅವರಿಗೆ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡಿದ್ವಿ ಅದಾದಮೇಲೆ ಇವಾಗೇನಪ್ಪ ಅಂದರೆ ಈ ಜೆಂಡರ್ ಅನ್ನೋದು ಒಂದು ಇಶ್ಯೂ ಅನ್ನೋದು ನಮಗೆ ಗೊತ್ತಾಯಿತು ಅದಕ್ಕೆ ಇವಾಗ ಸೊಲ್ಯೂಷನ್ನ ಹುಡುಕಬೇಕು ಸೊ ವಾಟ್ ಈಸ್ ದ ಸೊಲ್ಯೂಷನ್ ಅನ್ನೋದು ಈ ಚಾಪ್ಟರಲ್ಲಿ ನೋಡ್ತೀವಿ ಅದು ಬಂದು ವುಮೆನ್ಸ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಯಾವ ಥರ ವುಮೆನ್ಸು ಪೊಲಿಟಿಕಲಲ್ಲಿ ಪೊಲಿಟಿಷಿಯನ್ಸ್ ಆಗಿ ರೆಪ್ರೆಸೆಂಟ್ ಆಗ್ತಿದ್ದಾರೆ ಅನ್ನೋದನ್ನು ಇದರಲ್ಲಿ ನೋಡೋಣ ಸೊ ಏನಪ್ಪ ಅಂದರೆ ವುಮೆನ್ಸ್ ಆರ್ ಡಿಸ್ಕ್ರಿಮಿನೇಟಿಂಗ್ ಹೌದಲ್ವಾ ಸೊ ಲಾಸ್ಟ್ ಎರಡು ವೀಡಿಯೋಸಲ್ಲಿ ನೋಡಿದ್ವಿ ವುಮೆನ್ಸ್ ಆರ್ ಗೆಟಿಂಗ್ ಡಿಸ್ಕ್ರಿಮಿನೇಷನ್ ದಸ್ ಈಸ್ ಅವರ್ ಬಿಗ್ ಪ್ರಾಬ್ಲಮ್ ಸೊ ವಾಟ್ ಈಸ್ ದ ಸೊಲ್ಯೂಷನ್ ಸೊ ವುಮೆನ್ಸ್ ಯಾವಾಗ ತುಂಬಾ ಡಿಸ್ಕ್ರಿಮಿನೇಟ್ ಆಗ್ತಿದ್ರು ಅವಾಗ ತುಂಬಾ ಫೆಮಿನಿಸ್ಟ್ಗಳು ಮತ್ತು ಮೂಮೆಂಟ್ಸ್ ಮಾಡೋದಕ್ಕೆ ಎಲ್ಲರೂ ಎದ್ದು ನಿಂತರು ಸೊ ಆ ಫೆಮಿನಿಸ್ಟ್ಸು ಮತ್ತು ಇವರೆಲ್ಲರೂ ಫಸ್ಟ್ ಥಿಂಗ್ ಇದರಲ್ಲಿ ಫೆಮಿನಿಸ್ಟ್ ಅಂದರೆ ಅದಕ್ಕೊಂದು ಅರ್ಥ ಕೊಡ್ತೀನಿ ಯಾಕಂದರೆ ಫೆಮಿನಿಸ್ಟ್ ಇದರಲ್ಲಿ ಫೆಮಿನಿಸ್ಟಲ್ಲಿ FEM ಫಿಮೇಲ್ ಇದೆ ಅಂದರೆ ಯಾರು ಫಿಮೇಲ್ಸ್ನ ರೆಪ್ರೆಸೆಂಟ್ ಮಾಡಿ ಹೋರಾಡ್ತಿದ್ದಾರೋ ಅವರು ಅಂತಲ್ಲ ಫೆಮಿನಿಸ್ಟ್ ಆರ್ ಮೆನ್ ಆರ್ ವುಮೆನ್ ಹೂ ಆರ್ ಡಿಮ್ಯಾಂಡಿಂಗ್ ಫಾರ್ ದ ಈಕ್ವಾಲಿಟಿ ಇನ್ ದಿ ಸೊಸೈಟಿ ಇಟ್ ಮೀನ್ಸ್ ನೋ ಡಿಸ್ಕ್ರಿಮಿನೇಷನ್ ಫಾರ್ ನೋ ಒನ್ ಅಂದರೆ ಫೆಮಿನಿಸ್ಟ್ ಅಂದರೆ ಜಸ್ಟ್ ವುಮೆನ್ಸ್ನ ರೆಪ್ರೆಸೆಂಟ್ ಮಾಡುವಂಥ ವುಮೆನೇ ಅಲ್ಲ ಜಸ್ಟ್ ಫಿಮೇಲೇ ಅಲ್ಲ ಫೆಮಿನಿಸ್ಟ್ ಅಂದರೆ ಮೇಲ್ ಆಗಿರ್ಬೋದು ಅಥವಾ ಫಿಮೇಲ್ ಆಗಿರ್ಬೋದು ಅವರೇನು ಅಂದರೆ ಸಮಾಜದಲ್ಲಿ ಈಕ್ವಾಲಿಟಿನ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂದರೆ ಗಂಡಸ್ರಿಗೂ ಡಿಸ್ಕ್ರಿಮಿನೇಟ್ ಹಾಕೋದು ಬೇಡ ಹೆಂಗಸ್ರಿಗೂ ಡಿಸ್ಕ್ರಿಮಿನೇಷನ್ ಆಗೋದು ಬೇಡ ಸೊ ಸಮಾಜದಲ್ಲಿ ಈಕ್ವಲ್ ಆಗಿರಬೇಕು ಅಂತ ಯಾರು ಹೋರಾಡ್ತಿದ್ದಾರೋ ಅವ್ರನ್ನ ನಾವು ಫೆಮಿನಿಸ್ಟ್ ಅಂತ ಕರಿತೀವಿ ಸೊ ಅದು ನೆಕ್ಸ್ಟು ಫೆಮಿನಿಸ್ಟ್ ಮೂಮೆಂಟ್ ಅಂತ ಸ್ಟಾರ್ಟ್ ಆಗಿದ್ದು ಸೊ ಅದ್ರ ಬಗ್ಗೆ ತುಂಬಾ ಜನರಿಗೆ ಅದ್ರ ಬಗ್ಗೆ ಮಿಸ್ಕನ್ಸೆಪ್ಷನ್ ಇರುತ್ತೆ ಫೆಮಿನಿಸ್ಟ್ ಅಂದರೆ ಮೇಲ್ ಆರ್ ಫಿಮೇಲ್ ಹೂ ಆರ್ ಡಿಮ್ಯಾಂಡಿಂಗ್ ಫಾರ್ ದ ಈಕ್ವಾಲಿಟಿ ಇನ್ ದಿ ಸೊಸೈಟಿ ಸೊ ಈ ಫೆಮಿನಿಸ್ಟ್ ಏನಪ್ಪ ಮಾಡ್ತಾರಂದರೆ ಈ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಬೇಕು ಅಂದರೆ ಏನು ಬೇಕು ಪವರ್ ಬೇಕು ಅಂತ ಹೇಳ್ತಾರೆ ಸೊ ಪವರ್ ಈಸ್ ದ ಸೊಲ್ಯೂಷನ್ ಅಂತ ಹೇಳ್ತಾರೆ ಇಟ್ ಮೀನ್ಸ್ ಮೋರ್ ವುಮೆನ್ಸ್ ಆರ್ ರೆಪ್ರೆಸೆಂಟೆಡ್ ಇನ್ ದಿ ಪಾಲಿಟಿಕ್ಸ್ ಸೊ ಹೆಚ್ಚು ಹೆಚ್ಚು ವುಮೆನ್ಸು ಪಾಲಿಟಿಕ್ಸಲ್ಲಿ ರಿಪ್ರೆಸೆಂಟ್ ಆದರೆ ಅವಾಗ ಈ ಡಿಸ್ಕ್ರಿಮಿನೇಷನ್ ಈ ಜೆಂಡರ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಅರ್ಥ ಏನು ಯಾಕಂದರೆ ಇವಾಗ ಈ ಕಾನ್ಸೆಪ್ಟಲ್ಲಿ ನಮಗೆ ಮೂರು ಪಾರ್ಟ್ಸ್ ಇರುತ್ತೆ ಫಸ್ಟು ಇದರ ಅರ್ಥ ತಿಳ್ಕೋಬೇಕು ಮೀನಿಂಗು ಸೊ ಮೀನಿಂಗ್ ತಿಳ್ಕೊಂಡ್ಮೇಲೆ ಇದರಲ್ಲಿ ಚಾಲೆಂಜಸ್ ಇರುತ್ತೆ ಯಾವುದೇ ಸೊಲ್ಯೂಷನ್ನು ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ರಿಸಲ್ಟ್ ಸಿಗಲ್ಲ ಸೊ ಸೊಲ್ಯೂಷನ್ಗೆ ಒಂದು ಪ್ರಾಬ್ಲಮ್ ಇರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಅಡ್ವಾಂಟೇಜಸ್ ಏನೇನಾಗುತ್ತೆ ಅನ್ನೋದನ್ನು ಸೊ ಫಸ್ಟು ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ ಏನಪ್ಪ ಅಂದರೆ ವುಮೆನ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಈ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ ಮೋರ್ ವುಮೆನ್ಸ್ ಆ್ಯಸ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ದಟ್ ಈಸ್ ದ ಸೊಲ್ಯೂಷನ್ ಅಂದರೆ ಜಸ್ಟ್ ಥಿಂಕ್ ಇವಾಗ ಸಮಾಜದಲ್ಲಿ ಯಾರು ತುಂಬಾ ಪ್ರಾಬ್ಲಮ್ಸ್ಗೊಳಗಾಗ್ತಿದಾರೋ ಅವ್ರಿಗೆ ನಾವು ಪವರ್ಸ್ನ ಶೇರ್ ಮಾಡಿದ್ರೆ ಅವರಿಗೆ ಪವರ್ಸ್ನ ಕೊಟ್ಟರೆ ಏನಾಗುತ್ತೆ ಅವರು ಪವರ್ಗೆ ಬಂದರೆ ಅವರು ಅಂದರೆ ಅವ್ರಿಗೆ ಲಾ ಮೇಕಿಂಗ್ ಏನಿರುತ್ತೆ ರೈಟ್ಸ್ ಬರುತ್ತೆ ಸೊ ಅವ್ರ ಕೈಯಲ್ಲಿ ಕಾನೂನಿನ ಜಾರಿಗೆ ತರುವಂಥ ಅವಕಾಶಗಳನ್ನು ಕೊಟ್ಟರೆ ಅವರು ಅವ್ರ ಥರ ಯಾರ್ಯಾರು ಪ್ರಾಬ್ಲಮ್ಸ್ಗೆ ಒಳಗಾಗಿದ್ರು ಅವ್ರಿಗೋಸ್ಕರ ಅಂತ ಲಾಸ್ ಕ್ರಿಯೇಟ್ ಮಾಡ್ತಾರೆ ಇದರಿಂದ ಏನಾಗುತ್ತೆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ ಅದೇ ಇವಾಗ ಒಂದು ವುಮೆನ್ ಪೊಲಿಟಿಕಲಿ ರೆಪ್ರೆಸೆಂಟ್ ಆಗ್ತಿದ್ರೆ ಅಂದರೆ ಒಂದು ಪೊಲಿಟಿಷಿಯನ್ ಆಗಿದ್ದರೆ ಅವ್ರೇನು ಮಾಡ್ತಾರೆ ಆ ವುಮೆನ್ಸ್ ಕ್ಯಾಟಗರಿಗೆ ಅಂತ ಎಷ್ಟೊಂದು ಐಡಿಯಾಸ್ನ ತರ್ತಾರೆ ಎಷ್ಟೊಂದು ಲಾಸ್ನ ತರ್ತಾರೆ ಇದರಿಂದ ಅವರ ಸಬಲೀಕರಣ ಆಗುತ್ತೆ ಅಂದರೆ ಅವರ ಗ್ರೋತ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಇವಾಗ ನಾನು ಒಂದು ಎಜುಕೇಷನ್ ಫೀಲ್ಡಲ್ಲಿ ಇದ್ದೀನಿ ಅಂತ ಅಂದ್ಕೊಳ್ಳಿ ಸೊ ನಾನು ಎಜುಕೇಷನ್ ಫೀಲ್ಡಲ್ಲಿ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಅಂದರೆ ಎಜುಕೇಷನಲ್ಲಿ ಏನು ತಪ್ಪು ನಡೀತಿದೆ ಏನು ಚೆನ್ನಾಗಿ ನಡೀತಿದೆ ಏನು ಚೆನ್ನಾಗಿ ಮಾಡಿದ್ರೆ ಇನ್ನೂ ನಮ್ಮ ಎಜುಕೇಷನ್ ಡೆವಲಪ್ ಆಗ್ಬೋದು ಈ ಥರದ್ದು ಅಂದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಅನ್ನೋದಿರುತ್ತೆ ಈ ಪವರ್ಸ್ನ ನನಗೆ ಕೊಟ್ಟರೆ ಅಂದರೆ ನನಗಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಂತಿಲ್ಲ ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ ಈ ಪವರ್ಸ್ನ ನನಗೆ ಕೊಟ್ಟರೆ ನಾನೇನು ಮಾಡ್ತೀನಿ ಅವಾಗ ಸೊ ನನಗೆ ಯಾವುದ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಅದರಲ್ಲಿರುವಂಥ ಏನಿದೆ ಕಷ್ಟಗಳನ್ನು ಅದರಲ್ಲಿರೋ ಕುಂದುಕೊರತೆಗಳನ್ನು ಸರಿ ಮಾಡಿಸ್ತೀವಿ ಸೊ ಅದನ್ನು ನವೀಕರಿಸಿ ಅದನ್ನು ಇನ್ನೂ ಉದ್ಧಾರ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಇದೇ ಥರ
ಈ ಕಾನ್ಸೆಪ್ಟ್ನ ನಾವು ಫಿಮೇಲ್ಸ್ಗೆ ಇಟ್ಕೊಂಡು ಅವ್ರಿಗೆ ತುಂಬಾ ಡಿಸ್ಕ್ರಿಮಿನೇಷನ್ ಆಗ್ತಿದೆ. ಸೊ ಅವ್ರ ಜೊತೆ ಪವರ್ ಶೇರ್ ಮಾಡಿದ್ರೆ ಅವ್ರ ಪವರ್ಗೆ ಬಂದರೆ ಅವ್ರ ರಿಲೇಟೆಡ್ ಅಂದರೆ ವುಮೆನ್ಸ್ ಅಂದರೆ ವುಮೆನ್ಸ್ ಕ್ಯಾಟಗರಿ ಏನಿರುತ್ತೆ ಅವ್ರ ಎಂಟೈರ್ ವುಮೆನ್ಸ್ ಕ್ಯಾಟಗರಿನ ಡೆವಲಪ್ ಮಾಡೋಂಥ ಕೆಲಸನ ವುಮೆನ್ಸ್ ಮಾಡ್ತಾರೆ, ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಫೆಮಿನಿಸ್ಟ್ ಎಲ್ಲ ರೈಸ್ ಮಾಡ್ತಾರೆ. ಸೊ ಸೊಲ್ಯೂಷನ್ ಸರಿ ಇದೆ, ಓಕೆ. ಬಟ್ ಮೋರ್ ವುಮೆನ್ಸ್ ಆರ್ ಎಲೆಕ್ಟೆಡ್, ಮೋರ್ ವುಮೆನ್ಸ್ ಆ್ಯಸ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಈಸ್ ಅ ಸೊಲ್ಯೂಷನ್. ಬಟ್ ಏನಿದೆ, ಪ್ರಾಬ್ಲಮ್ ಇದೆ ಅದರಲ್ಲೂ ಕೂಡ. ಪ್ರಾಬ್ಲಮ್ ಏನಪ್ಪ ಅಂದರೆ ಪ್ರಪೋರ್ಷನ್ ಆಫ್ ವುಮೆನ್ ಲೆಜಿಸ್ಲೇಚರ್ ಈಸ್ ವೆರಿ ಲೋ. ಸರಿ, ನಾವು ವುಮೆನ್ಸ್ಗೆ ಪವರ್ನ ಶೇರ್ ಮಾಡಿ ಅವ್ರನ್ನು ಏನು ಪಾಲಿಟಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥ ಚಾನ್ಸಸ್ನ ಕೊಟ್ಟಿದ್ದೀವಿ. ಬಟ್ ಸ್ಟಿಲ್ ಅದರಲ್ಲಿ ಆ ಸೊಲ್ಯೂಷನಲ್ಲೂ ಏನು ಪ್ರಾಬ್ಲಮ್ ಅಪ್ಪ ಅಂದರೆ ಪ್ರಪೋರ್ಷನ್ ಆಫ್ ದ ವುಮೆನ್ ವುಮೆನ್ ಲೆಜಿಸ್ಲೇಚರ್ ಈಸ್ ವೆರಿ ಲೋ. ಯಾಕಂದರೆ ವುಮೆನ್ಸು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ತುಂಬಾ ಪ್ರಪೋರ್ಷನ್ಸ್ ಕಡಿಮೆ ಇದೆ. ಅದರದ್ದು ನಾವು ಡೇಟಾ ನೋಡಿದ್ರೆ ಏನಪ್ಪ ಅಂದರೆ 12% ಇನ್ ಲೋಕಸಭಾ. ಅದು ಏನು 2014 ಎಲೆಕ್ಷನ್ಸಲ್ಲಿ ಮಾತ್ರ ಯಾವಾಗೋ ಒಂದು ಸರಿ ಮಾತ್ರ ಇದು 12%ನ ಟಚ್ ಮಾಡಿದೆ. ಅಂದರೆ ಎಂಟೈರ್ ಲೋಕಸಭಾದಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ ಅಂತನ ನೀವೇ ಮಾಡಿ, ನೈನ್ ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರ. ಸೊ 12% ಇನ್ ಲೋಕಸಭಾ, ಅದು ಏನು 2014 ಮಾತ್ರ ಒಂದು ಸತಿ ಅದು ಟಚ್ ಆಗಿ ಬಂದಿದೆ. ಆ 2014 ಎಲೆಕ್ಷನ್ಸಲ್ಲಿ ಅಷ್ಟೊಂದು ಜನರಲ್ಲಿ ಬರೀ 12% ಫಿಮೇಲ್ ಕ್ಯಾಂಡಿಡೇಟ್ಸ್ ಇದ್ದರು ಅಂತ. ಇನ್ನೊಂದೇನಪ್ಪ ಅಂದರೆ ಇನ್ನು ಸ್ಟೇಟಿಗೆ ಬಂದರೆ ಇನ್ನೂ ಕಥೆ ಇನ್ನೂ ವರ್ಸ್ಟ್ ಇದೆ. ಏನೋ ಜಸ್ಟ್ 5% ಇನ್ ದಿ ಸ್ಟೇಟ್ ಅಸೆಂಬ್ಲೀಸ್. ಸೊ ಸೆಂಟ್ರಲ್ ಗೌರ್ಮೆಂಟಲ್ಲೇ 12%, ಸ್ಟೇಟಿಗೆ ಬಂದರೆ ಇನ್ನೂ ಹೀನಾಯ, ಇನ್ನೂ ತುಂಬಾ ಕಡಿಮೆ ಇದೆ, ಪಾರ್ಟಿಸಿಪೇಷನ್ಸೇ ಇಲ್ಲ. ಸೊ 5% ಇನ್ ಸ್ಟೇಟ್ ಅಸೆಂಬ್ಲೀಸ್. ಇದನ್ನು ನಾವು ಕಂಪೇರ್ ಮಾಡಿದ್ರೆ ಏನಪ್ಪ ಇದಂದರೆ ವರ್ಲ್ಡಲ್ಲಿ ನಮಗಿಂತ ಇನ್ನೂ ಹಿಂದೆ ಉಳಿದಿರುವಂಥ ದೇಶಗಳು. ಸೊ ನಾವು ನಮಗಿಂತ ಮುಂದೆ ಬೇರೆ ಇದ್ದಾವೆ, ನಾವು ಇನ್ನೂ ಬೆಳೆಯುತ್ತಿರೋಂಥ ರಾಷ್ಟ್ರ ಅಲ್ವಾ. ಸೊ ನಮಗಿಂತ ಇನ್ನು ಹಿಂದೆ ಉಳಿದಿರುವಂಥ ದೇಶಗಳಲ್ಲೂ ಕೂಡ ಈ ಪರ್ಸೆಂಟೇಜಸ್ಗಿಂತ ಇನ್ನೂ ಹೆಚ್ಚು ಪರ್ಸೆಂಟೇಜಸ್ ನೋಡ್ಬೋದು. ಸೊ ಇನ್ ದಿಸ್ ಮ್ಯಾಟರ್ ನಾವೇನಪ್ಪ ಅಂದರೆ ತುಂಬಾ ಹಿಂದೆ ಉಳಿದಿದ್ದೀವಿ, ಇನ್ನೂ ತುಂಬಾ ಡೆವಲಪ್ ಆಗುವಂಥ ಅವಶ್ಯಕತೆ ನಮಗೆ ಹೆಚ್ಚಿದೆ. ಅದೇನು ತೋರಿಸುತ್ತೆ ಅಂದರೆ ವರ್ಲ್ಡ್ ಆವರೇಜ್ ಫಿಮೇಲ್ ಪಾರ್ಟಿಸಿಪೇಷನ್ ಫಿಮೇಲ್ ಲೆಜಿಸ್ಲೇಚರ್ ಈಸ್ 23.5%. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಗ್ರಾಫ್ ಇದೆ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಗ್ರಾಫ್ ಇದೆ, ಆ ಗ್ರಾಫಲ್ಲಿ ಏನು ಸಮ್ ಕಂಟ್ರೀಸ್ದು ಕೊಟ್ಟು ಮತ್ತು ಆವರೇಜ್ ಎಂಟೈರ್ ವರ್ಲ್ಡಲ್ಲಿ, ಯಾಕಂದರೆ ಕೆಲವೊಂದು ನಾವು ಲಾಸ್ಟಲ್ಲಿ ಸ್ವೀಡನ್ನು ಅದ್ರ ಬಗ್ಗೆ ಎಲ್ಲ ನೋಡಿದ್ವಲ್ಲ, ಅಲ್ಲಿ ಏನಿದೆ ಫಿಮೇಲ್ ಪವರ್ಸು ಹೆಚ್ಚಿದೆ. ಅಲ್ಲಿ ಫಿಮೇಲ್ಸ್ ಯಾವ ಥರ ಇದ್ದಾರೆ ಅಂದರೆ ಹೇಳ್ದಲ್ಲ, ಗಂಡಸರು ಮನೆಯಲ್ಲಿದ್ದು ಹೆಂಗಸರು ದುಡಿಮೆಗೆ ಹೋಗುವಂಥ ಲೆವೆಲ್ಲು ಆ ಸೊಸೈಟಿಯಲ್ಲಿ ಇದೆ. ಸೊ ಅಂಥ ಕಡೆ ಏನಾಗಿದೆ 42.3% ಕೂಡ ಟಚ್ ಆಗಿದೆ. ಬಟ್ ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ತುಂಬ ಲಾಸ್ಟಲ್ಲಿ ಏನಿದೆ 11.8% ನಮ್ಮದು ಆವರೇಜ್ ಇದೆ. ಎಂಟೈರ್ ವರ್ಲ್ಡ್ ಆವರೇಜ್ 24% ಆಲ್ ಅರೌಂಡ್ ಇದ್ದರೆ ನಮ್ಮ ಇಂಡಿಯಾ ತುಂಬಾ ಹಿಂದೆ ಉಳಿದಿದೆ. ಸೊ ನೀವು ಆ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಗ್ರಾಫ್ ನೋಡಿ, ಅಲ್ಲಿ ಗೊತ್ತಾಗುತ್ತೆ ಈ ಫಿಮೇಲ್ ಪಾರ್ಟಿಸಿಪೇಷನಲ್ಲಿ ಫಿಮೇಲ್ ರಿಲೇಟೆಡ್ ಈ ಸೊಲ್ಯೂಷನಲ್ಲಿ ನಮ್ಗೆ ಏನಪ್ಪ ಕಾಣುತ್ತಂದರೆ ಈ ಸೊಲ್ಯೂಷನ್ನು ಎಲ್ಲೋ ಒಂದು ಕಡೆ ನಮ್ಮ ಕಂಟ್ರಿಯಲ್ಲಿ ಫೇಲ್ ಆಗ್ತಿದೆ ಅಂತ ನಮಗೆ ಅನಿಸುತ್ತೆ. ಬಟ್ ಸ್ಟಿಲ್ ಫೇಲ್ ಆಗ್ತಿದೆ ಅಂತ ನಾವು ಸೊಲ್ಯೂಷನ್ ಮಾಡದೇ ಬಿಟ್ಬಿಡೋದಕ್ಕಾಗಲ್ಲ. ಇದೇ ಕಾನ್ಸೆಪ್ಟನ್ನ ಬೇಸ್ ಇಟ್ಕೊಂಡು ಇದನ್ನೇ ನಾವು ಡೆವಲಪ್ ಮಾಡೋಂಥ ಕೆಲಸನ ಮಾಡಬೇಕು. ಅದು ನಮ್ಮ ಕಂಟ್ರಿಯಲ್ಲಿ ಒಂದು ಮೂಲೆಯಲ್ಲಿ ಆಗಿದೆ, ಎಲ್ಲಿ ವುಮೆನ್ಸ್ಗೆ ಎಲ್ಲಿ ಎಂಪವರ್ಮೆಂಟ್ ಫೀಲ್ ಬರುತ್ತೆ ಅನ್ನೋದನ್ನು ಇದು ತೋರಿಸ್ಕೊಟ್ಟಿದೆ. ಅದು ಏನಪ್ಪ ಅಂದರೆ ಇವಾಗ ಇದು ಫೇಲ್ ಆಗ್ತಿದೆ ಅಂದರೆ ಇದಕ್ಕೆ ನಾವು ಬೇರೆ ಥರ ಯಾವ ಸೊಲ್ಯೂಷನ್ ಕೊಡ್ಬೋದು, ಲೀಗಲ್ ಪ್ರಾವಿಷನ್ಸ್ ಟು ಹ್ಯಾವ್ ಎ ಫೇರ್ ಪ್ರಪೋರ್ಷನ್ ಆಫ್ ವುಮೆನ್ ಇನ್ ದಿ ಎಲೆಕ್ಟೆಡ್ ಬಾಡೀಸ್. ಏನಪ್ಪ ಅಂದರೆ ಈ ಥರ ಫಿಮೇಲ್ ಪಾರ್ಟಿಸಿಪೇಷನ್ಸು ಲೆಜಿಸ್ಲೇಷಲ್ಲಿ ಇದು ಮಾಡಿಕೊಡ್ಬೇಕು ಅಂತ ಸೊಲ್ಯೂಷನ್ ಕೊಟ್ಟರು ಆಗ್ತಿಲ್ಲ, ಇದು ಇನ್ನೊಂದು ಏನಿದೆ ಚಾಲೆಂಜ್ ಆಗಿ ಕ್ರಿಯೇಟ್ ಆಗಿದೆ. ಇದಕ್ಕೆ ನಾವೇನಪ್ಪ ಮಾಡ್ಬೋದು ಅಂದರೆ ಲೀಗಲ್ ಪ್ರಾವಿಷನ್ಸ್ ಟು ಹ್ಯಾವ್ ಎ ಫೇರ್ ಪ್ರಪೋರ್ಷನ್ ಆಫ್ ವುಮೆನ್ ಇನ್ ದಿ ಎಲೆಕ್ಟೆಡ್ ಬಾಡೀಸ್ ಅಂದರೆ ರಿಸರ್ವೇಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಎಲೆಕ್ಟೆಡ್ ಬಾಡೀಸಲ್ಲಿ ಫಿಮೇಲ್ಸ್ಗೆ ಒಂದು ಕರೆಕ್ಟಾದ ಪ್ರಪೋರ್ಷನ್ಸ್ ಪ್ರಕಾರ ಅವ್ರಿಗೆ ರಿಸರ್ವೇಷನ್ಸ್ ಮಾಡಿಕೊಡ್ಬೇಕು, ಇದರಿಂದ ಏನಾಗುತ್ತೆ ಅವ್ರಿಗೆ ಎಂಪವರ್ಮೆಂಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ಅದು ಆಲ್ರೆಡಿ ನಮ್ಮ ಇದರಲ್ಲಿ ಆಗಿದೆ, ದಟ್ ಈಸ್ ಪಂಚಾಯತ್ ರಾಜ್ ಇನ್ ಇಂಡಿಯಾ. ಪಂಚಾಯತ್ ರಾಜ್ ಯಾವುದು, ನಮ್ಮದು 3rd year ಆಫ್ ಗೌರ್ಮೆಂಟ್. ಇದ್ರ ಬಗ್ಗೆ ನಾವು ಯಾವುದರಲ್ಲಿ ಫಸ್ಟ್ ಚಾಪ್ಟರಲ್ಲೇ ಡಿಸ್ಕಸ್ ಮಾಡಿದ್ದೀವಿ. ಫಸ್ಟಾ ಸೆಕೆಂಡಾ? ಸೆಕೆಂಡ್ ಚಾಪ್ಟರ್ಸಲ್ಲಿ. ಸೊ ಏನಪ್ಪ ಡಿಸ್ಕಸ್ ಮಾಡಿವಿ, 3rd year ಆಫ್ ಗೌರ್ಮೆಂಟಲ್ಲಿ 1992 ಆದಮೇಲೆ ನಮ್ಮ ಇದು ಏನಿದೆ ಗೌರ್ಮೆಂಟ್ಸಲ್ಲಿ ಏನು ಫೆಡರಲಿಸಮಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಅಂತ ನೋಡಿದ್ವಿ. 1992 ಬಂತು, 1992 ಅಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ಮೆಂಟ್ ಮಾಡಿದ್ವಿ 73rd, 74th. ಆ ಅಮೆಂಡ್ಮೆಂಟ್ ಪ್ರಕಾರ ತುಂಬಾ ಚೇಂಜಸ್ನ ಲಿಸ್ಟ್ ಔಟ್ ಮಾಡಿದ್ವಿ. ಅದರಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಬಂತು ಏನಪ್ಪ ಇದಂದರೆ, ಇನ್ ಪಂಚಾಯತ್ ರಾಜ್ 1/3 seats are reserved for the women's. ಅಂದರೆ 1/3
ಸೀಟ್ಸ್ ಏನಿದೆ ಅದು ಯಾರಿಗೆ ವುಮೆನ್ಸ್ಗೆ ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಸೊ ಇದೊಂದು ಪಾಸಿಟಿವ್ ಇದಾಯಿತು, ಪಾಸಿಟಿವ್ ಅಪ್ರೋಚ್ ಆಯಿತು, ಅಂದರೆ ಆ್ಯಕ್ಚುಯಲ್ ಸೊಲ್ಯೂಷನ್ ಇದಾಯಿತು. ಇದರಿಂದ ಏನಪ್ಪ ಆಯಿತು ಅಂದರೆ, ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಸ್ಟೆಪ್ ಈಸ್, ನಾವು ಇವಾಗ ನಮ್ಮ ದೇಶದಲ್ಲಿ ಏನಿದ್ದಾರೆ ಅರೌಂಡ್ 10 lakh ಫಿಮೇಲ್ ರೆಪ್ರೆಸೆಂಟೇಟಿವ್ಸ್ ಇನ್ ದಿ ಲೋಕಲ್ ಗೌರ್ಮೆಂಟ್ ಬಾಡೀಸ್. ಸೊ ನಮ್ಮ ಇದರಲ್ಲಿ 10 to 10 lakh ಜನ ಫಿಮೇಲು ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ಅಂದರೆ ಎಲೆಕ್ಟ್ ಆಗಿ ಇದೇನು ಸರ್ವಿಸ್ ಮಾಡ್ತಿರೋವಂಥವ್ರು ಮೋರ್ ದೆನ್ 10 lakh ವುಮೆನ್ಸ್ ಇದ್ದಾರೆ. ಸೊ ಇಸ್ ದಿಸ್ ಶೋಸ್, ಇದು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮೂಲೆಯಲ್ಲಿ ಏನಾಗುತ್ತೆ ವುಮೆನ್ಸ್ಗೆ ಎಂಪವರ್ಮೆಂಟ್ ಫೀಲ್ನ ಕೊಡುತ್ತೆ, 10 lakh ಜನ ಪವರಲ್ಲಿದ್ದಾರೆ ಅಂದರೆ. ಸೊ ಇದೇ ಥರ, ಸೊ ವಾಟ್ ಈಸ್ ಈ ರೂಲ್ ಏನಿದೆ, ದಟ್ ಈಸ್ ಲೀಗಲ್ ಪ್ರಾವಿಷನ್ಸ್ ಟು ಹ್ಯಾವ್ ಎ ಫೇರ್ ಪ್ರಪೋರ್ಷನ್ ಆಫ್ ವುಮೆನ್ ಇನ್ ದಿ ಎಲೆಕ್ಟೆಡ್ ಬಾಡೀಸ್. ಇದನ್ನು ನಾವು ಜಸ್ಟ್ ಲೋಕಲ್ ಗೌರ್ಮೆಂಟಲ್ಲಿ ಮಾತ್ರನೇ ಮಾಡಿದ್ದೀವಿ, ಇದನ್ನು ಸ್ಟೇಟ್ಗೆ ಸೆಂಟರ್ ಕೂಡ ತರಬೇಕು, ಸ್ಟೇಟ್ ಅಸೆಂಬ್ಲೀಸ್ಗೆ ಸೆಂಟ್ರಲ್ ಅಸೆಂಬ್ಲೀಸ್ಗೂ ಕೂಡ ನಾವು ಲೋಕಸಭೆಗಳಲ್ಲೂ ಕೂಡ ಇದನ್ನು ತರಬೇಕು. ಬಟ್ ತರಬೇಕು ಅಂತಿದ್ದೀವಿ, ಯಾಕೆ ತರೋಕ್ಕಾಗಲಿಲ್ವಾ ಅಂತಲ್ಲ, ಇದರಲ್ಲೂ ಏನಾಗಿದೆ. ಸೊ ಡಿಮ್ಯಾಂಡ್ ಫಾರ್ ಸಿಮಿಲರ್ ರಿಸರ್ವೇಷನ್ ಇನ್ ಲೋಕಸಭಾ ಆ್ಯಂಡ್ ಸ್ಟೇಟ್ ಅಸೆಂಬ್ಲೀಸ್ ಫಾರ್ ವುಮೆನ್, ಅಂದರೆ ಡಿಮ್ಯಾಂಡ್ ಇದೆ. ಜಸ್ಟ್ ಲೋಕಲ್ ಗೌರ್ಮೆಂಟಲ್ಲಿ ಎಂಪವರ್ಮೆಂಟ್ ಅಲ್ಲ, ಇನ್ನು ಸ್ಟೇಟ್ ಮತ್ತು ಏರಿಯಲ್ಲಿ ತಂದರೆ ಇನ್ನೂ ಹೆಚ್ಚು ಎಂಪವರ್ಮೆಂಟ್ ಆಗುತ್ತೆ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದರೆ, ಎ ಬಿಲ್ ವಿತ್ ದಿಸ್ ಪ್ರಪೋಸಲ್ ಹ್ಯಾಸ್ ಬೀನ್ ಪೆಂಡಿಂಗ್ ಇನ್ ದಿ ಪಾರ್ಲಿಮೆಂಟ್. ಇದಕ್ಕೆ ಈ ಪ್ರಪೋಸಲ್ನ ಮಾಡಿ ಒಂದು ಬಿಲ್ನ ಕೂಡ ಪಾಸ್ ಮಾಡಿದ್ದೀವಿ ಅದು, ಬಟ್ ಏನಿದೆ ಅದು ಸ್ಟಿಲ್ ಪಾರ್ಲಿಮೆಂಟಲ್ಲಿ ಪೆಂಡಿಂಗಲ್ಲಿ ಇದೆ. ಅದು ಯಾಕೆ ಪಾಸ್ ಆಗ್ತಿಲ್ಲ ಗೊತ್ತಿಲ್ಲ, ಬಟ್ ಹೋಪ್ ಫ್ಯೂಚರಲ್ಲಿ ಗೌರ್ಮೆಂಟು ಇದನ್ನು ಕನ್ಸಿಡರ್ ಮಾಡಿಬಿಟ್ಟು ಗುಡ್ ಡಿಸಿಷನ್ಸ್ನ ತಗೊಳುತ್ತೆ ಅಂತ ನಾವು ಹೋಪ್ ಮಾಡೋಣ. ಇದರಲ್ಲಿ ಏನಪ್ಪ ಅಂದರೆ, ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ರೆ 10 ವರ್ಷಗಳು ಅಂದರೆ ಒಂದು ದಶಕ ಕಳೆದರೂ ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ ಅಂತಿದೆ. ಅದು ಪೊಲಿಟಿಕಲ್ ಮ್ಯಾಟರ್, ಬೇರೆ ಏನಿದೆಯೋ ಅದನ್ನು ನೀವೇ ಅನಲೈಸ್ ಮಾಡಿ. ಸೊ ಇಷ್ಟು ಬಂದು ಈ ಟಾಪಿಕಲ್ಲಿ. ಇದರಲ್ಲಿ ಏನಪ್ಪ ಅಂದರೆ, ವುಮೆನ್ಸ್ ಡಿಸ್ಕ್ರಿಮಿನೇಟ್ ಆಗ್ತಿದ್ದಾರೆ, ಅಂದರೆ ವುಮೆನ್ಸ್ಗೆ ಜೆಂಡರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಸೊಲ್ಯೂಷನ್ ಈಸ್ ಪವರ್. ಪವರ್ ಅಂದರೆ ಏನಪ್ಪ ಅಂದರೆ, ವುಮೆನ್ಸ್ಗೆ ಪೊಲಿಟಿಕಲ್ ಏನು ಪೊಲಿಟಿಕಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡುವಂಥದ್ದು, ದಟ್ ಈಸ್ ಮೋರ್ ವುಮೆನ್ಸ್ ಆ್ಯಸ್ ಎ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ಬಟ್ ಇದರಲ್ಲೂ ನಮ್ಮ ಕಂಟ್ರಿಯಲ್ಲಿ ಒಂದು ಚಾಲೆಂಜ್ ಇತ್ತು, ಅದೇನಪ್ಪ ಅಂದರೆ ಪ್ರಪೋರ್ಷನ್ ಆಫ್ ವುಮೆನ್ ಲೆಜಿಸ್ಲೇಚರ್ ಈಸ್ ವೆರಿ ಲೋ, ತುಂಬಾ ಲೋ ಪಾರ್ಟಿಸಿಪೇಷನ್ ಇತ್ತು. ಅದು ಲೋಕಸಭಾದಲ್ಲಿ ಬರೀ 12, ಸ್ಟೇಟ್ ಆದರೆ ಇನ್ನೂ ಕಡಿಮೆ 5%. ಎಂಟೈರ್ ವರ್ಲ್ಡ್ ಆವರೇಜ್ ತೊಗೊಂಡ್ರು ಕೂಡ ನಾವು ಆವರೇಜ್ನ ಕೂಡ ಟಚ್ ಮಾಡೋಕ್ಕಾಗ್ತಿಲ್ಲ, ಸೊ ಅಷ್ಟು ಲೋ ಅಲ್ಲಿದ್ದೀವಿ. ಬಟ್ ಇದಕ್ಕೆ ಅಷ್ಟಕ್ಕೆ ನಾವು ಹೋಪ್ಸ್ನ ಬಿಟ್ಟಿಲ್ಲ, ಅದರಿಂದ ನಾವೇನು ಮಾಡಿದ್ವಿ, ಲೀಗಲ್ ಪ್ರಾವಿಷನ್ಸ್ನ ತಂದುಕೊಟ್ವಿ, ಅಂದರೆ ಒಂದು ಬಾಂಡ್ನ ತಂದುಕೊಟ್ವಿ, ಮಾಡಲೇಬೇಕು ಅನ್ನೋದು ರೂಲ್ಸ್. ಇದರಿಂದ ಏನಾಯಿತು, ಪಂಚಾಯತ್ ರಾಜ್ ಇಂಡಿಯಾ 30 ಇಯರ್ ಆಫ್ ಗೌರ್ಮೆಂಟ್ ಏನಿದೆ ಲೋಕಲ್ ಲೆವೆಲಲ್ಲಿ, ಅದರಲ್ಲಿ 1/3 ಸೀಟ್ಸ್ನ ರಿಸರ್ವ್ ಮಾಡಿದ್ವಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದಾಗ. ಇದರಿಂದ ಅಡ್ವಾಂಟೇಜ್ ಏನಪ್ಪ ಆಯಿತು ಅಂದರೆ, ನಾವು ಅಟ್ ಪ್ರೆಸೆಂಟ್ 10 lakh ಫಿಮೇಲ್ ರೆಪ್ರೆಸೆಂಟೇಟಿವ್ಸ್ ಆರ್ ದೇರ್ ಇನ್ ಲೋಕಲ್ ಗೌರ್ಮೆಂಟ್ಸ್, ಆಲ್ ಓವರ್ ಇಂಡಿಯಾ 10 lakh ಜನ ವುಮೆನ್ಸ್ ಇದ್ದಾರೆ. ಇದು ಒಂದು ಪ್ರೌಡ್ ಫೀಲ್ ಆಗುವಂಥ ವಿಷಯ, ಇಲ್ಲಿ ನಾವು ವುಮೆನ್ಸ್ಗೆ ಎಂಪವರ್ಮೆಂಟ್ ಮಾಡ್ತಿದ್ದೀವಿ ಅಂತ. ಸೊ ಇದ್ರ ಜೊತೆಗೆ ಇದನ್ನು ಸ್ಟೇಟ್ಗೆ ಮತ್ತು ಸೆಂಟ್ರಲ್ಗೆ ತರಬೇಕು ಅನ್ನೋ ಡಿಮ್ಯಾಂಡ್ ಕೂಡ ಇದೆ, ಅದಕ್ಕೊಂದು ಬಿಲ್ ಕೂಡ ಪಾಸ್ ಆಗಿದೆ, ಬಟ್ ಅದು ಇನ್ನೂ ಪಾರ್ಲಿಮೆಂಟಲ್ಲಿ ಪೆಂಡಿಂಗಲ್ಲೇ ಇದೆ. ಸೊ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಇಲ್ಲಿಗೆ ನಮ್ಮದು ಈ ಜೆಂಡರ್ ಮತ್ತು ಪಾಲಿಟಿಕ್ಸ್ ಅನ್ನೋ ಕಾನ್ಸೆಪ್ಟ್ ಮುಗೀತು, ಸೊಲ್ಯೂಷನ್ ಏನು ಅಂತ ನಾವು ತಿಳ್ಕೊಂಡ್ವಿ. ಬಟ್ ಆ್ಯಕ್ಚುಲ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಮಾತಾಡಿದ್ವಿ, ಡಿವಿಷನ್ಸ್ ಆಲ್ವೇಸ್ ಎಕ್ಸಿಸ್ಟ್, ಒಂಥರ ಡಿವಿಷನ್ಸು ಎಲ್ಲ ಕಂಟ್ರೀಸಲ್ಲೂ ಇದ್ದೇ ಇರುತ್ತೆ, ಕಂಟ್ರಿ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಬಟ್ ಆ ಡಿವಿಷನ್ಸ್ನ ಪೊಲಿಟಿಕಲಿ ಎಕ್ಸ್ಪ್ರೆಸ್ ಮಾಡುವಂಥ ಅವಶ್ಯಕತೆ ಇದೆಯಾ ಇಲ್ಲ, ಅವಶ್ಯಕತೆ ಅಂದರೆ ಸರಿನಾ ತಪ್ಪ ಅನ್ನೋದು ನಮ್ಮದು ಕ್ವಶನ್ ಮಾರ್ಕ್ ಆಗಿತ್ತು. ಸೊ ಇವಾಗ ಈ ಜೆಂಡರ್ ಅನ್ನೋದು ಕೂಡ ಒಂದು ಡಿವಿಷನ್, ಒಂದು ಡಿಫ್ರೆನ್ಸಸ್, ಸೋಷಿಯಲ್ ಡಿಫ್ರೆನ್ಸಸ್, ಇದನ್ನು ಪೊಲಿಟಿಕಲಿ ಎಕ್ಸ್ಪ್ರೆಸ್ ಮಾಡೋದು ಸರಿ ಇತ್ತ ತಪ್ಪಿತ್ತ, ದಟ್ ಈಸ್ ಎಕ್ಸ್ಪ್ರೆಷನ್ ಆಫ್ ದ ಜೆಂಡರ್ ಡಿವಿಷನ್ ಇನ್ ದಿ ಪಾಲಿಟಿಕ್ಸ್ ಈಸ್ ಗುಡ್ ಆರ್ ನಾಟ್, ಸರಿನಾ ತಪ್ಪ, ಇವಾಗ ನೀವೇನು ಹೇಳ್ಬೋದು. ಯಾವುದು ಎಕ್ಸ್ಪ್ರೆಸ್ ಮಾಡಿದಾಗ ಡಿವಿಷನ್ಗೆ ಕಾರಣ ಆಗುತ್ತೋ ಅದು ಅದರ ತಪ್ಪು, ಯಾವುದು ಎಕ್ಸ್ಪ್ರೆಸ್ ಮಾಡಿದಾಗ ಅಕೊಮೊಡೇಟ್ ಆಗಿ, ಸೊ ಯಾರು ಲೋಯರ್ ಸ್ಟಾಟದಲ್ಲಿದ್ದಾರೆ, ಯಾರು ಏನು ಅನ್ರೆಕಗ್ನೈಸ್ಡ್ ಆಗಿದ್ದಾರೆ, ಅವರು ಡೆವಲಪ್ ಆಗ್ತಿದ್ದಾರೆ ಅಂದರೆ ದಟ್ ಈಸ್ ರೈಟ್. ಸೊ ಇಲ್ಲೇನಪ್ಪ ಆಗ್ತಿದೆ, ಎಕ್ಸ್ಪ್ರೆಷನ್ ಆಫ್ ಜೆಂಡರ್ ಡಿವಿಷನ್ ಇನ್ ದಿ ಪಾಲಿಟಿಕ್ಸ್ ಈಸ್ ಗುಡ್ ಆರ್ ನಾಟ್, ಆಬ್ವಿಯಸ್ಲಿ ಗುಡ್, ಯಾಕಂದರೆ ದಟ್ ಈಸ್ ದ ಎಕ್ಸಾಂಪಲ್ ಈಸ್ ಹಿಯರ್ ಓನ್ಲಿ. ಎಲ್ಲಿ ಮೇಲ್ ಡಾಮಿನೇಷನ್ ಸೊಸೈಟಿ ಇತ್ತು ಅಲ್ಲಿ ಇವಾಗ 10 lakh ವುಮೆನ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಅಂದರೆ ಅದಕ್ಕೆ ರೀಸನ್ ಏನು ಬಂತು, ಸಾರಿ ಅದಕ್ಕೆ ಕಾರಣ ಏನು, ದಟ್ ಈಸ್ ಅ ಪೊಲಿಟಿಕಲ್ ರೆಪ್ರೆಸೆಂಟೇಷನ್. ಸೊ ನಾವು ಈ ಜೆಂಡರ್ ಅನ್ನೋ ಇಶ್ಯೂನ ಪೊಲಿಟಿಕಲಿ ಎಕ್ಸ್ಪ್ರೆಸ್ ಮಾಡಿದ್ದಕ್ಕೆ ಏನಾಯಿತು, ಇವತ್ತು ಅವರ ಸಬಲೀಕರಣ ಅಂದರೆ ಅವರ ಡೆವಲಪ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ
ಎಕ್ಸ್ಪ್ರೆಷನ್ ಆಫ್ ದ ಜೆಂಡರ್ ಡಿವಿಜನ್ ಇನ್ ದಿ ಪಾಲಿಟಿಕ್ಸ್ ಈಸ್ ಗುಡ್. ಅದಾದಮೇಲೆ ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ, ಈ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮ ಹುಡುಗ ಒಂದಿದೆ, ಇಫ್ ಕ್ಯಾಸ್ಟಿಸಮ್ ಆ್ಯಂಡ್ ಕಮ್ಯುನಲಿಸಮ್ ಆರ್ ಬ್ಯಾಡ್, ವಾಟ್ ಮೇಕ್ಸ್ ಫೆಮಿನಿಸಮ್ ಅ ಗುಡ್? ವೈ ಡೋಂಟ್ ವಿ ಅಪೋಸ್ ಆಲ್ ದೋಸ್ ಹೂ ಡಿವೈಡ್ ದ ಸೊಸೈಟಿ ಆನ್ ಎನಿ ಲೈನ್ಸ್, ಕ್ಯಾಸ್ಟ್, ರಿಲಿಜಿಯನ್ ಆರ್ ಜೆಂಡರ್? ಏನಪ್ಪ ಅಂದರೆ, ಇವಾಗ ಕ್ಯಾಸ್ಟಿಸಮ್ನ ನಾವು ಅಪೋಸ್ ಮಾಡ್ತೀವಿ, ಇಲ್ಲ ಅದು ಸರಿ, ಅದು ಸರಿ ಇಲ್ಲ, ಅದು ಡಿವೈಡ್ ಮಾಡುತ್ತೆ ಅಂತ. ರಿಲಿಜಿಯನಿಸಮ್ನ ಏನಿದೆ ಅದನ್ನು ಕೂಡ ನಾವು ಅಪೋಸ್ ಮಾಡ್ತೀವಿ, ಅದರಿಂದನೂ ಡಿವಿಷನ್ ಆಗುತ್ತೆ ಅಂತ. ಬಟ್ ವೈ ವಿ ಸಪೋರ್ಟ್ ಫೆಮಿನಿಸಮ್, ನಾವು ಫೆಮಿನಿಸಮ್ನ ಯಾಕೆ ಸಪೋರ್ಟ್ ಮಾಡ್ತೀವಿ? ಜಸ್ಟ್ ಥಿಂಕ್. ಯಾಕಂದರೆ ಕ್ಯಾಸ್ಟಿಸಮ್ ಮತ್ತು ಈ ರಿಲಿಜನ್ಸ್ ಏನಿದೆ, ಈ ಡಿವಿಷನ್ಸು ಡಿವೈಡ್ ಆಗುವಂಥದ್ದು ಏನೇ ಚಾನ್ಸಸ್ ಇದೆ. ಬಟ್ ಫೆಮಿನಿಸಮ್ ಈಸ್ ನಾಟ್ ಟಾಕಿಂಗ್ ಅಬೌಟ್ ಡಿವಿಷನ್ಸ್, ಇಟ್ ಈಸ್ ಟಾಕಿಂಗ್ ಅಬೌಟ್ ದ ಈಕ್ವಾಲಿಟಿ. ಅಂದರೆ ಫೆಮಿನಿಸಮ್ ಅಂದರೆ ಏನಪ್ಪ ಅಂದರೆ, ವುಮೆನ್ಸ್ ಈ ಲೆವೆಲಲ್ಲಿದ್ದಾರೆ, ಮೇಲ್ಸ್ ಈ ಲೆವೆಲಿದ್ದಾರೆ. ಸೊ ವುಮೆನ್ಸ್ನ ಮೇಲ್ಸ್ಗೆ ಲೆವೆಲ್ಲಾಗಿ ತಂದು ಸೊಸೈಟಿಯಲ್ಲಿ ಈಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕೆ ಡಿಮ್ಯಾಂಡ್ ಮಾಡ್ತಿರೋವಂಥದ್ದು ಫೆಮಿನಿಸಮ್. ಸೊ ಫೆಮಿನಿಸಮಲ್ಲಿ ಯಾವುದೇ ಅಂತ ಕುಂದು ಕೊರತೆಗಳಿಲ್ಲ, ನಾವು ಅದನ್ನು ನಿಷಿದ್ಧ ಮಾಡೋದಕ್ಕೆ, ಅದು ಬೇಡ ಅನ್ನೋದಕ್ಕೆ. ಯಾಕಂದರೆ ಕೆಳಮಟ್ಟದಲ್ಲಿರೋವಂಥವ್ರನ್ನ ಮೇಲೆಗೆ ತರಿಸಿ ಎಲ್ಲ ಸಮಾಜನೂ ಒಂದೇ ಲೆವೆಲ್ಗೆ ತರಬೇಕು ಅನ್ನೋ ಡಿಮ್ಯಾಂಡ್ ಇಡ್ತಿರೋವಂಥ ಫೆಮಿನಿಸಮ್ನ ನಾವು ಅಪೋಸ್ ಮಾಡೋದಕ್ಕಾಗಲ್ಲ. ಸೊ ದಟ್ಸ್ ವೈ ವಿ ಸಪೋರ್ಟ್ ದ ಫೆಮಿನಿಸಮ್. ಅದಕ್ಕೆ ಇಲ್ಲಿ ಸಣ್ಣ ಹುಡುಗ ಕೇಳ್ತಿದ್ದಾನೆ, ವೈ ಕಾಂಟ್ ವಿ ಅಪೋಸ್ ಅಂತ ಏನೋ ಕೇಳ್ತಿದಾರಲ್ಲ. ಸೊ ಅದಕ್ಕೆ ಆನ್ಸರ್ ಬಂದು, ಫೆಮಿನಿಸಮ್ ಈಸ್ ನಾಟ್ ಟಾಕಿಂಗ್ ಅಬೌಟ್ ದ ಡಿವಿಷನ್ಸ್, ಫೆಮಿನಿಸಮ್ ಈಸ್ ಟಾಕಿಂಗ್ ಅಬೌಟ್ ದ ಈಕ್ವಾಲಿಟಿ ಇನ್ ದ ಸೊಸೈಟಿ. ಸೊ ದಟ್ಸ್ ವೈ ಫೆಮಿನಿಸಮ್ ಈಸ್ ಸಪೋರ್ಟೆಡ್. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಎಕ್ಸ್ಪ್ರೆಷನ್ ಆಫ್ ದ ಡಿವಿಷನ್ ಇನ್ ಪಾಲಿಟಿಕ್ಸ್ ಈಸ್ ಆಲ್ವೇಸ್ ಗುಡ್. ಸೊ ಇಲ್ಲಿವರೆಗೂ ನಮ್ಮ ಚಾಪ್ಟರ್ನ ಫಸ್ಟ್ ಸ್ತಂಭ ಏನಿತ್ತು, ಫಸ್ಟ್ ಪಿಲ್ಲರ್, ದಟ್ ಈಸ್ ಜೆಂಡರ್ ಅನ್ನೋವಂಥದ್ದು, ಇಶ್ಯೂ ಹ್ಯಾಕ್ ಕ್ರಿಯೇಟ್ ಆಯಿತು ಅಂತ ನೋಡಿದ್ವಿ. ಅಂದರೆ ನಮ್ಮ ಸೊಸೈಟಿ ಹೇಗೆ ಕ್ರಿಯೇಟ್ ಮಾಡಿದೆ, ಆ್ಯಕ್ಚುಯಲ್ ಡಿವಿಷನ್ ಡಿಫ್ರೆನ್ಸ್ ಏನು, ಮತ್ತು ಸೋಷಿಯಲಿ ಕನ್ಸ್ಟ್ರಕ್ಟೆಡ್ ಡಿವಿಷನ್ ಏನು, ದಟ್ ಈಸ್ ಜೆಂಡರ್ ಅಂತ ನೋಡಿದ್ದೀವಿ. ಅದಾದಮೇಲೆ ಫೀಮೇಲ್ಸು ಯಾವ್ಯಾವ ಏರಿಯಾದಲ್ಲಿ ಡಿಸ್ಕ್ರಿಮಿನೇಟ್ ಆಗ್ತಿದ್ದಾರೆ, ಡೈರೆಕ್ಟ್ ಕ್ವಶನ್ ಬರುತ್ತೆ. ಸೊ ಎಜುಕೇಷನ್ನು, ಜಾಬ್ಸು, ಸ್ಯಾಲರೀಸು, ಮತ್ತು ಏನಿದೆ ಡೊಮೆಸ್ಟಿಕ್ ಪ್ರಾಬ್ಲಮ್ಸು ಎಕ್ಸೆಟ್ರಾ. ಅದಾದಮೇಲೆ ಈ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಈಸ್ ದ ಪವರ್, ಅದನ್ನು ಏನಂತ ಬರೀಬೋದು, ಮೋರ್ ವುಮೆನ್ಸ್ ಆ್ಯಸ್ ಅ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇನ್ ಅವರ್ ಗೌರ್ಮೆಂಟ್. ಅದ್ರ ಜೊತೆಗೆ ಏನಿದೆ ಪ್ರಾಬ್ಲಮ್ಸ್ ಇತ್ತು, ಆ ಪ್ರಾಬ್ಲಮ್ಗೂ ಆಲ್ಟರ್ನೇಟಿವ್ ಸೊಲ್ಯೂಷನ್ ಸಿಕ್ತು. ಅಟ್ ಪ್ರೆಸೆಂಟ್ 10 lakh ಫಿಮೇಲ್ ರೆಪ್ರೆಸೆಂಟೇಟಿವ್ಸ್ ಇನ್ ಅವರ್ ಲೋಕಲ್ ಗೌರ್ಮೆಂಟ್, ವಿಚ್ ಶೋಸ್ ದಟ್ ಈಸ್ ವಿ ಆರ್ ಎಂಪವರಿಂಗ್ ದ ವುಮೆನ್ಸ್. ಅದಾದಮೇಲೆ ನಮ್ಮ ಕ್ವಶನ್ಗೆ ಆನ್ಸರ್ ಈಸ್, ಇಟ್ ಈಸ್ ರೈಟ್ ಡಿಸಿಷನ್ಸ್ ಟು ಎಕ್ಸ್ಪ್ರೆಸ್ ದ ಜೆಂಡರ್ ಆ್ಯಸ್ ಎ ಪೊಲಿಟಿಕಲ್ ಇಶ್ಯೂ. ಸೊ ಇದಾದಮೇಲೆ ನೆಕ್ಸ್ಟ್ ಇದರಲ್ಲಿ ಜೆಂಡರ್ ಆಯಿತು. ನೆಕ್ಸ್ಟ್ ರಿಲಿಜಿಯನ್, ಸೆಕೆಂಡ್ ಪಿಲ್ಲರ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.